ಎಲ್ಲ ಕೃಪೆಗಳಲ್ಲಿ ಶ್ರೇಷ್ಠವಾಗಿರುವಂತಹ ಕೃಪೆ ಯಾವುದು ಅಂತ ಕೇಳಿದರೆ ಶಿವನ ಕೃಪೆ ಅಂತ ಹೇಳ್ತಾರೆ. ನೀನು ಒಲಿದರೆ ವಿಷವು ಅಮೃತಬಹುದಯ್ಯ. ಪರಮಾತ್ಮನ ಕೃಪಾತ್ತು ಅಂದರೆ ವಿಷ ಅಮೃತ ಆಗಿ ಹೋಗ್ತದಂತ. ಇದೇ ಒಂದು ಪದ್ಯದೊಳಗೆ ಅವರು ಪುರಂದರ ದಾಸರು ಹೇಳ್ತಾರೆ, ವಿಷವೇ ಅಮೃತಬಹುದು, ಕಸವೇ ಕರ್ಪೂರಬಹುದು, ವಿಷಯ ವಿಷಯದ ಎಡರು ಹಸನಹುದು ನಿಖಿಲ, ವಸುದಿಯೋಳಧಿಕ ನಮ್ಮ ವಿಷಜಾಕ್ಷ ಶ್ರೀರಾಮ ವಶವಾದ ಬಳಿಕ ನಿಜ ಅಸಮ ಮುಕ್ತಿಯಹುದು. ನೋಡ್ರಿ, ಯಾಕೆ ಪರಮಾತ್ಮನ ಕೃಪಾ ಪಡ್ಕೋಬೇಕು ಅನ್ನೋದಕ್ಕೆ ಪುರಂದರ ದಾಸರು ಹೇಳಾಕತ್ತಾರೆ, ವಿಷವು ಅಮೃತಬಹುದು. ನೋಡಿ, ಕಸವು ಏನಾಗ್ತದಂದ್ರೆ ಕರ್ಪೂರ ಆಗ್ತದಂತ. ಸಂತ ಮೀರಾಬಾಯಿಗೆ ಸ್ವತಃ ಮೈದ್ನ ವಿಷ ಕೊಡ್ತಾನೆ. ಹೂವಿನ ಬುಟ್ಟಿ ಒಳಗೆ ಮ್ಯಾಲೆ ಹೂ ಇಟ್ಟು ಒಳಗೆ ಹಾವು ಇಟ್ಟು ಕಳಿಸ್ತಾನೆ. ಯರಿಗಿ ಮೀರಾಬಾಯಿಗೆ ಹಾವು ಕಚ್ಚಿ ಸಾಯ್ಲತ್ತೆ. ಆ ಜಗನ್ಮಾತೆ ಮೀರಾದೇವಿ ಪರಮಾತ್ಮನಿಗೆ ನೈವೇದ್ಯ ಮಾಡು ಸಂಬಂಧ ದಿನಾಲು ಹಾಲು, ಆಕಳ ಹಾಲವನ್ನು ತಗೊಂಡು ನೈವೇದ್ಯ ಮಾಡ್ತಿರ್ತಾಳೆ ಪೂಜೆ ಆದ ಮೇಲೆ. ಆ ನೈವೇದ್ಯದೊಳಗೆ ವಿಷ ಹಾಕಿ ಕೊಟ್ಟಿರ್ತಾನೆ ಮೈದ್ನ. ಯಾಕಂತ ಕೇಳಿದ್ರೆ, ನಾವು ರಾಜಮಣಿತನದವರು ಇಷ್ಟಾತಿ ಕೃಷ್ಣ ಕೃಷ್ಣ ಅಂತೇಳಿ ಮೈ ಮರೆತು ಕುಣಿದಾಡಕ್ಕೀಕಿ ನಮ್ಮ ವೈನಿ, ನಮ್ಮ ರಾಜರ ಮರ್ಯಾದೆಯನ್ನು ಕಳೆದ್ಲು, ನಮ್ಮ ಅಣ್ಣನ ಮರ್ಯಾದೆ ಕಳೆದ್ಲು. ಎಲ್ಲಿಯನ್ನು ಇರ್ತಾವೋ ಎಂತೆ ಅಂತವು ಇರ್ತಾವೋ, ತಿರುಬೋಕಿ ಸನ್ಯಾಸಿಗಳನ್ನು ಸಾಧುಗಳನ್ನು ಕರೆದು ಅವ್ರ ಜೊತೆ ನಮ್ಮ ವೈನಿ, ನಮ್ಮ ರಾಜಮಹಲ್ನೊಳಗೆ ಭಜನ ಮಾಡಾಕತ್ತಾಳೆ, ನಮ್ಮ ಮರ್ಯಾದೆ ಕಳೆದ್ಲು, ಈಕಿನ ಹೆಂಗಾರ ಮಾಡಿ ಕೊಲ್ಲಬೇಕತ್ತ ಹೇಳಿ ಹಾಲಿಗೆ ವಿಷ ಬೆರೆಸಿ ಕಳಿಸ್ತಾನೆ. ಆ ತಾಯಿ ಏನು ಮಾಡ್ತಾಳಂದ್ರೆ, ದಿನಾಲು ನೈವೇದ್ಯ ರೂಪದೊಳಗೆ ಹಾಲನ್ನು ಕೃಷ್ಣ ಪರಮಾತ್ಮಗೆ ನೈವೇದ್ಯ ಮಾಡ್ತಿರ್ತಾಳೆ. ನಿಮಗೂ ಒಂದು ಮಾತು ಹೇಳ್ತೀನಿ, ಎದ್ದ ಕೂಡಲೇನ ಮಾಡಿದ ಕೂಡಲೇ ನಾವ ಬಕ್ಕರಿಸ್ಬಾರ್ದೆ ಅಲ್ಲ, ದೇವ್ರಿಗೇನು ಮಾಡ್ಬೇಕ್ರಿ, ತುಜ ಕಡೆ ಹಾತ್ ಮಜ ಕಡೆ ಬಾತ್, ಹಾಂ ಹಿಂಗೆ ಹಿಂಗೆ ಮಾಡ್ತೀವಿ, ನಿನಗೇನಿಲ್ಲಪ್ಪ ಇದು ಬಡ ಬಡ ನಮ್ಗೆ ಹುಷುವಾಗ್ಯದತ್ತೆ, ಗಬಾ 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 ಗಬಾ. ನೋಡ್ರಿ ಇಲ್ಲ, ಎದ್ದ ಕೂಡಲೇ ದನಕ್ಕೆ ಮುಸುರಿ ಇಟ್ಟಿರ್ತಾರೆ, ಧಡಗ್ಗ ತಿಳ್ತಾವ್ರಿ ದನಗಳು. ಹ್ಞೂ, ನಾವು ಒಕ್ಕಲ್ತನ ಮನೆದಾನದಿಂದ ಬಂದಾಕಿ ಧಡಗ್ನ ಹೇಳ್ತಾವ್ರಿ, ಮುಸುರಿ ನೆನೆ ಇಟ್ಟಿರ್ತಾರೆ ರಾತ್ರಿಗೆ, ಧಡಗ್ನ ಎದ್ದು ಮುಂದಿಟ್ಟರೆ ಸಾಕು, ಗಬಾ 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 ತಿತ್ತವು. ಹಂಗೆ ನಾವು ಗಬಾ 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 ತಿನ್ನೋದ ತಿನ್ನೋದು ತಿನ್ನೋದ ತಿನ್ನೋದು, ಒಂದು ನೈವೇದ್ಯ ಇಲ್ಲ. ಹಾಂ, ಒಂದು ಈಟ್ ಹಿಂಗೆ ಕೈ ದೇವ್ರ ಕಡೆ ಕೈಯಾರ ಮಾಡಿ ತಿನ್ನಬೇಕು, ದೇವರಿಗೆ ಪ್ರಸಾದ ಮಾಡಬೇಕು. ಯಾವುದು ಪರಮಾತ್ಮನಿಗೆ ಪ್ರಸಾದ ಮಾಡಿ ಯಾವುದು ನೈವೇದ್ಯ ಮಾಡಿರ್ತೀವಲ್ಲ ಅದು ಪ್ರಸಾದ ಆಗುತ್ತೆ. ಅದರೊಳಗಿನ ಪದಾರ್ಥ ಹೋಗುತ್ತದೆ, ಪದಾರ್ಥದ ಭಾವನೆ ಹೋಗುತ್ತದೆ, ಅದು ಪ್ರಸಾದ ಆಗ್ತದೆ. ಆ ಪ್ರಸಾದದೊಳಗಿರುವಂಥ ನೀ ಮಾಡಿರ್ತಕ್ಕಂಥ ನೈವೇದ್ಯದಲ್ಲಿ ಅಥವಾ ಆಹಾರದಲ್ಲಿಯ ದೋಷಗಳೆಲ್ಲ ಹೋಗಿ ಅದು ಪ್ರಸಾದ ಆಗುತ್ತದೆ, ನಿನಗೆ ಒಳ್ಳೆಯದಾಗ್ತದೆ. ತಾಯಿ ಮೀರಾ ಆ ಹಾಲನ್ನು ಕೃಷ್ಣ ಪರಮಾತ್ಮನಿಗೆ ನೈವೇದ್ಯ ರೂಪದೊಳಗೆ ಕೊಟ್ಟಾಗ ಕೃಷ್ಣ ಏನು ಮಾಡ್ತಾನೆ ಅಂತಂದರೆ, ಹಾಲಿನಲ್ಲಿರುವಂಥ ವಿಷವನ್ನೆಲ್ಲ ಇರ್ಕೊಂಡು ಬಿಡ್ತಾನೆ. ಮೂರ್ತಿ ಇರ್ತದೆ ಇಷ್ಟೇ ಹತ್ರ, ಸುಂದರವಾಗಿರುವಂತಹ ಮೂರ್ತಿ ಕಪ್ಪಾಗಿ ಬಿಡ್ತದೆ ವಿಷ ಹೀರ್ಕೊಂಡು. ಕೃಷ್ಣಾರ್ಪಣ ಮಸ್ತು ಅಂತೇಳಿ ಕುಡಿದಿರುವಂತಹ ಮೀರಾಬಾಯಿ ಏನು ಮಾಡ್ತಾಳಂತಂದ್ರೆ, ವಿಷವನ್ನು ಕುಡಿದು ಪರಮಾತ್ಮನ ಕೃಪೆಯಿಂದ ಅದನ್ನು ಅಮೃತ ಮಾಡ್ಕೋತಾಳೆ. ಅದಕ್ಕಾಗಿ ಈ ಪ್ರಪಂಚದೊಳಗೆ ಎಲ್ಲ ಬಲಗಳಲ್ಲಿ ನೋಡ್ರಿ, ನಮಗೆ ಎಲ್ಲ ಬಲ ತೋರಿಸ್ತೀವಿ ನಾವು, ನಮಗೆ ಜನಬಲ ತೋರಿಸ್ತೀವಿ, ಧನಬಲ ತೋರಿಸ್ತೀವಿ, ಹೌದಿಲ್ರಿ? ಜನಬಲನೂ ಹೋಗುತ್ತದೆ, ಒಂದು ಕಾಲಕ್ಕೆ ಧನಬಲನೂ ಹೋಗುತ್ತದೆ, ಆದ್ರೆ ದೈವ ಬಲ ಅನ್ನೋದು ಬಹಳ ದೊಡ್ಡದಾದ. ಎಲ್ಲ ಬಲಗಳಲ್ಲಿ ಯಾವ ಬಲ ಶ್ರೇಷ್ಠ ರೀ? ಮಂದಿ ಮಕ್ಕಳು ಯಾವಾಗ ಕೈ ಬಿಡ್ತಾರೋ ನಿನ್ನ ಹೇಳಿನ ನಿಮ್ಗೆ,
ಧನ ನಿನ್ನ ಪ್ರಾರಬ್ಧ ಅನುಸಾರವಾಗಿ ಬಂದಿರ್ತದ, ಅದು ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಆದರೆ ಒಂದು ದೈವ ಬಲ ಇತ್ತು ಅಂತಂದರೆ ಎಲ್ಲ ಬಲಗಳು ತಾವೇ ಬರ್ತಾವೆ. ದುರ್ಯೋಧನನಿಗೆ ಜನಬಲ ಇತ್ತು, ಧನಬಲ ಇತ್ತು. ಪಾಂಡವರಿಗೆ ದೈವ ಬಲ ಇತ್ತು. ಒಂದೇ ಒಂದು ದೈವ ಬಲ ಏನು ಮಾಡ್ತು ಅಂತಂದರೆ ದುರ್ಯೋಧನನ ಜನಬಲ ಮತ್ತು ಧನಬಲವನ್ನು ನಾಶ ಮಾಡಿ ಹಾಕ್ತು. ಇಷ್ಟೆಲ್ಲದಕ್ಕೂ ಕಾರಣ ಏನು ಅಂತ ಕೇಳಿದರೆ ಪಾಂಡವರು ದೈವ ಕೃಪೆ ಉಳ್ಳವರಾಗಿದ್ದರು. ದುರ್ಯೋಧನ ದೈವ ಕೃಪೆ ಇದ್ದಿದ್ದಿಲ್ಲ ಅವನಿಗೆ. ಅವನಿಗೆ ಏನಿತ್ತು ಅಂತಂದರೆ ಧನದ ಬಲ ಇತ್ತು. ರೊಕ್ಕ ಒಂದಿದ್ರೆ ಬೇಕಾದ ಮಾಡ್ತಾನ ಅನ್ನೋ ದಿಮಾಕ್ ನಮಗೂ ಇರ್ತದೆ. ಯಾಕ್ರಿ ರೊಕ್ಕ ಕೊಟ್ಟರೆ ಜೀವ ಕೊಂಡ್ಕೊಳಕ್ಕೆ ಬರೋಂಗಿಲ್ಲ, ರೊಕ್ಕ ಕೊಟ್ಟರೆ ನೆಮ್ಮದಿ ಖರೀದಿ ಮಾಡೋಕ್ಕೆ ಬರ್ತದನ, ಶಾಂತಿ ಖರೀದಿ ಮಾಡೋಕ್ಕೆ ಬರ್ತದನ? ನೀನು ಸುಖದ ಸಾಮಗ್ರಿಗಳನ್ನು ಖರೀದಿ ಮಾಡಬಹುದೇ ವಿನಃ ಶಾಂತಿಯನ್ನು ನೆಮ್ಮದಿಯನ್ನು ಯಾವ ಅಂಗಡಿಯಾಗೂ ಖರೀದಿ ಮಾಡೋಕ್ಕೆ ಬರೋಂಗಿಲ್ಲ. ಆ ಸುಖ ವಸ್ತುವಿನಿಂದ ಸಿಗುತ್ತದೆ, ಆದರೆ ಶಾಂತಿ ದೈವಬಲದಿಂದ ಸಿಗುತ್ತದೆ, ಶಾಂತಿ ಪರಮಾತ್ಮನ ಕೃಪೆಯಿಂದ ಸಿಗುತ್ತದೆ. ಅದಕ್ಕಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ಶಿವಕಾರುಣ್ಯ ಸ್ಥಳವನ್ನು ನಮಗೆ ಹೇಳಾಕತ್ತಾರೆ. ಅಕ್ಕ ಮಹಾದೇವಿಯವರು ಹೇಳ್ತಾರೆ, ಏನಾದರೂ ಸಾಧಿಸಬಹುದು, ಎಂತಾದರೂ ಸಾಧಿಸಬಹುದು, ತಾನಾರೆಂದು ಸಾಧಿಸಬಾರದು. ನೋಡ ಚನ್ನಮಲ್ಲಿಕಾರ್ಜುನ ದೇವರ ಕರುಣೆ ಉಳ್ಳವಂಗಲ್ಲದೆ ಪರಮಾತ್ಮನ ಕೃಪಾ ಇರಲಾರ್ದನ, ಪರಮಾತ್ಮನ ಒಲುಮೆ ಇರಲಾರ್ದನ ಈ ಪ್ರಪಂಚದೊಳಗೆ ಏನೇನೇನೇನು ಮಾಡಕ್ಕೆ ಬರಂಗಿಲ್ಲ. ಅದಕ್ಕಾಗಿ ನಿಜಗೊಂಡ್ರೆ ಏನು ಹೇಳಾಕತ್ತಾರ ಅಂತ ಕೇಳಿದರೆ ಶಿವನ ಕಾರುಣ್ಯವನ್ನು ಪಡೆದುಕೊಳ್ಳಲಿಕ್ಕೆ ನೀನು ಪ್ರಯತ್ನವನ್ನು ಮಾಡು. ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಈ ಪ್ರಪಂಚದೊಳಗೆ ರೊಕ್ಕ ಗಳಿಸಾಕೆ ಪ್ರಯತ್ನ ಮಾಡ್ತೀವಿ. ರೊಕ್ಕ ಗಳಿಸಿದ್ರೆ ಎಲ್ಲರೂ ನಮ್ಮವ್ರು ಅಕ್ಕಾರ. ಯಾಕ್ರಿ ಭಾಳಷ್ಟು ಜನ ನಮ್ಮವ್ರು ಆಗಲಿ, ಭಾಳಷ್ಟು ಜನ ನಮ್ಮನ್ನು ಪ್ರೇಮ ಮಾಡಲಿ ಅಂತೇಳಿ ಜನರ ಒಲುಮೆಯನ್ನು ಜನರ ಪ್ರೇಮವನ್ನು ಗಳಿಸೋಕೆ ಪ್ರಯತ್ನ ಮಾಡ್ತೀವಿ ನಾವೆಲ್ಲರೂ. ಭಾಳ ಮಂದಿ ಅಂತಿರ್ತಾರೆ ನಮಗೆ ತಲೆಯಾ ಕೂದ್ಲು ಎಟ್ಟದಾವ ನೋಡು ಅಷ್ಟು ಬಂಧು ಬಳಗ ಆಯ್ತತ್ತ. ನೀವು ಅಂತೀರಿಲ್ಲ, ನಮ್ಮ ಬಳಗ ಭಾಳ ಐತ್ರಿ, ಶಾಪುರ ತುಂಬ ನಮ್ಮ ಬಳಗ ಐತೆ ನೋಡ್ರಿ, ಯಾವುದಕ್ಕೆ ಉಪಯೋಗ ಅದಾರ? ಹೇಳಿ ಅದಕ್ಕೆ ಉಪಯೋಗದಾರ ಹೇಳ್ರಿ. ಶಿವನ ಕುದುರೆ ಅಂತದ ಗೊತ್ತತೆ ನಿಮಗೆ? ಗೊತ್ತದ ಬಿಡ್ತೀಗ ಏನಂತೀವಿ ನಾವು? ಆ ಶಿವನ ಕುದುರೆನ ಶಿವ ಅದ್ರ ಮೇಲೆ ಏರಿ ಬಂದ ನಾನು ಬಂದ ನಾನು ಹೆಸರು ಏನೈತಿ? ಹೆಸರಿಗಷ್ಟೇ ಶಿವನ ಕುದುರೆ. ಆ ಶಿವನ ಕುದುರೆ ಹೆಸರಿಗೆ ಹೆಂಗೆ ಮಿಡ್ತಿಗೆ ಶಿವನ ಕುದುರೆ ಇರ್ತೀವಲ್ಲ ಹಂಗೆ ಇವೆಲ್ಲ ಬಂಧು ಬಾಂಧವ್ರು ಮಿಡ್ತಿದ್ದಂಗೆ ಇವು. ಯಾಕ್ರಿ ಮಿಡಿತಿದ್ದಂಗೆ ಇವು ಉಪಯೋಗ ಇಲ್ಲಿವು ಯಾವುವು? ತಲ್ಯಾನ ಕೂದ್ಲಿದ್ದಷ್ಟ ನಮ್ಮ ಬಂಧು ಬಳಗ ಅದಾರ ಅಂತಂದರೆ ಯಪ್ಪ ಯಾರು ಇಲ್ಲ. ಇಲ್ಲ 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 ಇಲ್ಲ. ಹಾ ಯಾರಿಗೆ ಯಾರೂ ಇಲ್ಲ. ಎರವಿನ ಸಂಸಾರ ನೀರ ಮೇಲಿನ ಗುರುಳಿ ನಿಜವಲ್ಲು ಹರಿ. ಯಾರೂ ಬರಂಗಿಲ್ಲ ನೋಡ್ರಿ. ನಾವು ದೈವ ಬಲವನ್ನು ಪಡ್ಕೋಬೇಕು, ದೈವ ಕೃಪೆಯನ್ನು ಪಡ್ಕೋಬೇಕು, ನಾವು ದೈವ ಬಲವುಳ್ಳವರಾಗಬೇಕು. ನಾವು ಏನು ಮಾಡ್ತೀವಿ ಅಂತಂದ್ರೆ ಧನಬಲ ಉಳ್ಳವರಾಗಕ್ಕೆ ಪ್ರಯತ್ನ ಮಾಡ್ತೀವಿ. ಹೊಟ್ಟೆ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ಏಕ್ರಿ ಗಳಿಸೋದೇ ಗಳಿಸೋದು ಗಳಿಸೋದೇ ಗಳಿಸೋದು ಗಳಿಸಿ 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 ಕೊಟ್ಟದು ಕೊಟ್ಟಲೇ ಇಟ್ಟದು ಇಟ್ಟಲೇ ಹೋಗೋ ಮುಂದೆ ಹಾಕ್ಕೊಂಡು ಹೋಗೋದೈತಿ ಬಾಯಾಗ ಮಣ್ಣು. ಯಾಕ್ರಿ ಮನೆಯ ಮಂದಿಗೂ ಹೇಳಂಗಿಲ್ಲ
ಎಲ್ಲೆಲ್ಲಿ ಬಡ್ಡಿ ಹಂಗೆ ರೊಕ್ಕ ಕೊಟ್ಟಿರ್ತದೋ, ಹೆಂಗೆ ಹೆಂಗೆ ಕೊಟ್ಟಿರ್ತದೋ, ಏನು ಚಕ್ರ ಬಡ್ಡಿ ಹೆಂಗೆ ಕೊಟ್ಟಿರ್ತದೋ, ನಿಮಿಷದ ಬಡ್ಡಿ ಹೆಂಗೆ ಕೊಟ್ಟಿರ್ತದೋ, ಏನು ದಿನದ ಬಡ್ಡಿ ಇರ್ತದೋ, ಏನು ವಾರದ ಬಡ್ಡಿ ಇರ್ತದೋ, ತಿಂಗಳ ಬಡ್ಡಿ, ಹಾಗೆ ಕೊಟ್ಟು 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 ಮಂದಿಗೆ ಉದ್ಧಾರ ಮಾಡಿ ಹೋಗ್ಬಿಡುದು. ಯಾಕ್ರಿ ತನ್ನ ಮನೆಯನ್ನವ್ರಿಗೂ ಇಲ್ಲ, ತನಗೂ ಇಲ್ಲ, ಕಟ್ಟೋದ ಕಟ್ಟೋದು, ಹೊಟ್ಟಿನೂ ಕಟ್ಟೋದು, ಬಟ್ಟಿನೂ ಕಟ್ಟೋದು, ಭಾಳಷ್ಟು ದನ ಗಳಿಸ್ಬೇಕು, ದನ ಗಳಿಸ್ಬೇಕು ಗಳಿಸ್ಬೇಕು ಗಳಿಸ್ಬೇಕು. ದನ ಬಲ ಕೆಲಸ ಕೊಡಂಗಿಲ್ಲ, ದನ ಬಲ ನಿನಗೆ ಲೌಕಿಕವಾಗಿರ್ತಕ್ಕಂತಹ ಒಂದು ರಂಜನೆಯನ್ನು ಕೊಡಬಹುದು, ನಿನಗೆ ಧನ ಬಲ ಲೌಕಿಕ ಸುಖ ಸಂಪತ್ತನ್ನು ಕೊಡಬಹುದು, ಆದರೆ ನಿನ್ನ ನೆಮ್ಮದಿಯನ್ನು ನಿನ್ನ ಶಾಂತಿಯನ್ನು ತಂದು ಕೊಡೋದು ಧನ ಅಲ್ಲ, ಧನ ಅಲ್ಲ. ನಿಜವಾದ ಧನ ಯಾವುದು ಅಂತ ಕೇಳಿದರೆ ಸಂತೋಷ. ಒಬ್ಬ ಹಿಂದಿ ಕವಿ ಹೇಳ್ತಾನ, ಗೋಧನ ಗಜಧನ ವಾಜೀರ ಧನ ರತನ ಕನ ಧನ ಕಾನ್. ಹೆಂಗ್ರಿ ಗೋಧನ ಗಜಧನ ವಾಜಿಧನ ರತನ ಧನ ಖಾನ್? ಏನ್ರಿ ಜಬಲಗೆ ಸಂತೋಷ ಧನನ ಆವೆ ಸಬ ಧನ ಧೂಲೆ ಸಮಾನ್. ಅರೆ ನನ್ನ ಮನೆ ಮುಂದೆ ನಾಲ್ಕೈದು ಗಾಡಿ ನಿಂತಾವ, ಬ್ಯಾಂಕ್ನ್ಯಾಗ ಬ್ಯಾಲೆನ್ಸ್ ಐತಿ, ಮನೆ ತುಂಬ ಮಕ್ಕಳು ಮೊಮ್ಮಕ್ಕಳು ಅದಾರ, ಹೆಂಗೈತ್ರಿ ಅರಮನೆಯಂತಹ ಮನೆ ನಂದೈತಿ, ಕೈಗೆ ನಾಕಾಳ ಕಾಲಿಗೆ ನಾಕಾಳ ಮಂದಿ ನಮ್ಮವರು ಅದಾರ. ಅರೆ ರೇ ಎಲ್ಲಾನು ಐತಪ್ಪ, ಜಬಲಗೆ ಸಂತೋಷ ಧನನ ಆವಿ. ನಿನ್ನ ಆತ್ಮಕ್ಕೆ ನಿನ್ನ ಮನಸ್ಸಿಗೆ ನಿನ್ನ ಅಂತಃಕರಣದೊಳಗೆ ಕಿಂಚಿತ್ತಾದರೂ ಸಂತೃಪ್ತಿ ಶಾಂತಿ ನೆಮ್ಮದಿ ಇರಲಿಕ್ಕಂದ್ರೆ ಅವಕ್ಕೆಲ್ಲಕ್ಕೂ ಬೆಂಕಿ ಹಚ್ಚು. ಯಾಕ್ರಿ ಏನಿದ್ದರೆ ಏನೈತ್ರಿ ಅಂತೀರಿಲ್ಲ, ಏನಿದ್ದರೆ ಏನೈತ್ರಿ, ಏನು ಗಳಿಸಿ ಏನು ಉಪಯೋಗ ಇಲ್ಲರಿ. ಕಡೆಗೆ ಹೇಳ್ತಾನ, ಏನು ಮಾಡಿ ಏನು ಉಪಯೋಗ ಇಲ್ಲರಿ, ಮಾಡೋ ಮುಂದೆ ಗೊತ್ತಾಗಂಗಿಲ್ಲ, ಅದನ್ನು ಗಳಿಸಿದ ಮ್ಯಾಲೆ ಅದರಿಂದ ನೆಮ್ಮದಿ ಇಲ್ಲ ಅಂತೇಳಿ ಗೊತ್ತಾಕತಿ. ಯಾವಾಗ ಅದರಿಂದ ನೆಮ್ಮದಿ ಇಲ್ಲ ಅನ್ನೋದು ಗೊತ್ತಾಕತಿ, ಆ ಗೊತ್ತಾಗೋ ಟೈಮ್ದಾಗ ಇವನಿಗೆ ಏನು ಮಾಡೋಕೆ ಬಂದಿರಂಗಿಲ್ಲ. ಯಾಕ್ರಿ ಹಲ್ಲು ಹೋಗಿರ್ತಾವ, ಬೆನ್ನಬಾಗಿರ್ತದ, ಕಾಲ ಮೇಲೆ ಕೈ ಊರಿರ್ತಾನೆ, ಕೋಲು ಹಿಡಿದಿರ್ತಾನೆ, ಹೌದಿಲ್ರಿ ಕೆಲಸ ಇಲ್ಲ. ಹೇಳ್ತಾರೆ ಅವರು, ಯಾವಾಗ ಬಸವಣ್ಣನವ್ರು ಹೇಳ್ಯಾರ ಇದನ್ನು, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಒಪ್ಪಳಿಯದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಪಶ್ಚಾತ್ತಾಪ ಯಾವಾಗಬೇಕಂದ್ರೆ ಮೈಯಾಗ ಶಕ್ತಿ ಇದ್ದಾಗ ಪಶ್ಚಾತ್ತಾಪ ಆಗಬೇಕು, ಎಲ್ಲ ಹೋದ ಮೇಲೆ ಪಶ್ಚಾತ್ತಾಪ ಏನು ಉಪಯೋಗ ಐತಿ? ಯಾಕ್ರಿ ಎಲ್ಲ ಮುಗಿದ ಮೇಲೆ ಪಶ್ಚಾತ್ತಾಪ ಆದರೆ ಏನೂ ಉಪಯೋಗ ಇಲ್ಲ, ಆ ಸಮಯ ನನಗೆ ಸಿಗಂಗಿಲ್ಲ. ಸರಿತದ ಕಾಲ ಹೋಗ್ತದ ಟೈಮ್, ಸಮಯ ಇದ್ದಾಗ ಈಗಲೇ 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 ಸದ್ಯ ಸದ್ಯ ಸದ್ಯದೊಳಗನ ಏನು ಮಾಡಬೇಕು ಅಂತಂದರೆ, ಮನುಷ್ಯನಾದವ ಪ್ರತಿ ಕ್ಷಣಗಳನ್ನು ಸದುಪಯೋಗ ಮಾಡ್ಕೋಬೇಕು. ಸದುಪಯೋಗ ಹೆಂಗೆ ಮಾಡ್ಕೋಬೇಕು ಅಂತ ಕೇಳಿದರೆ, ಪರಮಾತ್ಮನ ಆರಾಧನೆಯಿಂದ, ಸಂತರ ಒಡನಾಟದಿಂದ, ಮಹಾತ್ಮರ ಒಡನಾಟದಿಂದ, ಸದಾಚಾರದಿಂದ, ನೀತಿ ಮಾರ್ಗದಿಂದ, ಧರ್ಮದ ಮಾರ್ಗದಿಂದ, ಪರಮಾತ್ಮನ ಭಜನೆ ಭಕ್ತಿಗಳಿಂದ ಮನುಷ್ಯನಾದವ ಏನು ಮಾಡಬೇಕು ಅಂತ ಕೇಳಿದರೆ, ತನ್ನ ಶಾಂತಿಯನ್ನು ಕಂಡುಕೊಳ್ಳಾಕ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನೊಳಗೆ ಯಾವ ನಮ್ಮ ಧರ್ಮದೊಳಗೆ ಏನು ಹೇಳ್ಯಾರ ಅಂತ ಕೇಳಿದರೆ,
ಶ್ರಾವಣ ಮಾಸವನ್ನು ಫಿಕ್ಸ್ ಮಾಡ್ಯಾರ. 12 ತಿಂಗಳು ಆಗಂಗಿಲ್ರಿ, ನಮಗೆ ಒಟ್ಟ ಸೌಡಿಲ್ಲ. ಇನ್ನೂ ಒಂದು ದಿವಸ ಬಂದು ಹೇಳ್ತಾರೆ, ನಮಗೆ ಒಟ್ಟ ಸೌಡಿಲ್ರಿ, ಸಾಯಾಕ್ಷದ ಸೌಡಿಲ್ಲ, ನಿಮಗೇನು ಹೇಳೋಣ ಅಂತಾರೆ. ಮತ್ತು ನೀ ಸೌಡ್ ತಗೋಬೇಡ, ಅದು ಸೌಡ್ ಮಾಡ್ಕೊಂಡು ಬಂದ ಬರ್ತದೆ. ನಿನಗೆ ಸೌಡ್ ಇಲ್ಲನ, ನೀ ರೋಡ್ ಮೇಲಿದ್ರು ಅಲ್ಲಿಗೆ ಬರ್ತದೆ, ನೀ ಮಹಡಿ ಮೇಲಿದ್ರೂ ಬರ್ತದೆ. ನೀ ಯಾಕೆ ಸೌಡ್ ತಗೋತೀವಪ್ಪ ಅದಕ್ಕೆ ಅಂತ ಬರ್ತದೆ ಸೌಡ್ ಕೊಡಕ್ಕೆ. ಯಾವಾಗಲೂ ಮನುಷ್ಯನಾದವ ಧರ್ಮ ಮಾರ್ಗಕ್ಕೊಂದಿಟ್ಟು ಕೊಡಬೇಕು ಸಮಯವನ್ನು. ದಿನದ 24 ತಾಸಿನೊಳಗೆ ಒಂದು ತಾಸರ ಎದಕ್ಕೆ ಕೊಡ್ಬೇಕ್ರಿ? ನಿನ್ನ ಚಿಂತನೆಗಾಗಿ, ನಿನಗಾಗಿ ಮೀಸಲಿಟ್ಕೋ. ಈ ಒಂದು ಕ್ಷಣ, ಒಂದು ತಾಸು ಏನು ಮಾಡ್ತದೆ ಅಂತಂದ್ರೆ ನಿನಗೆ ಆತ್ಮಶಾಂತಿಯನ್ನು ಕರುಣಿಸ್ತದೆ, ನಿನಗೆ ನೆಮ್ಮದಿಯನ್ನು ಕರುಣಿಸ್ತದೆ. ಅದಕ್ಕಾಗಿ ಈ ಶ್ರಾವಣದೊಳಗೆ ಒಂದು ತಿಂಗಳ ಹೆಂಗರ ಮಾಡಿ ಸತ್ಸಂಗ ಮಾಡಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಮಂದಿ ಏನು ಮಾಡಿದ್ರು ರೀ, ಶ್ರಾವಣ ಮಾಸವನ್ನು ಮಾಡ್ಯಾರ. ನಮಗೆ ಆಗಂಗಿಲ್ಲರಿ ಅನ್ನೋರಿಗೆ ಭಾಳ ಶಾರ್ಟ್ ಟೈಮ್ದಾಗ ಏನಾರು ಆಕತಿ ಅಂದ್ರೆ ನೋಡ್ರಿ ಅಂದ್ರೆ ದಸರಾ ಮಾಡ್ಯಾರ. ಎಷ್ಟು ದಿನ ಇರ್ತದೆ ದಸರಾ? 9 ದಿನ ಹೌದಿಲ್ಲ? 9 ದಿನದಾಗ ಮಡಿ ಹುಡಿ ಮಡಿ ಹುಡಿ ಮಡಿ ಹುಡಿ ಒಟ್ಟು ಮಡಿ 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 ಎಲ್ಲಿ ಮಡಿ? ಮನಸ್ಸ ಮಡಿ ಇರ್ಲಿಕ್ಕಂದ್ರೆ ಬಾಕಿದೆಲ್ಲ ಕಾಲ್ ಮಡಿ. ನಮ್ಮಂದಿ ಬರೇ ಕೌದಿ ಹೋಗಿದ್ನೆ, ಚಾದರ್ ಹೋಗಿದ್ನೆ, ರಗ್ ಹೋಗಿದ್ನೆ, ಮುಷರಿ ಹೋಗಿದ್ನೆ, ಇವನ್ನ ತಿಕ್ಕತಾವ ಮನಸ್ಸ ತಿಕ್ಕಂಗಿಲ್ಲ. ಏ 9 ದಿನ ಭಾಳ ಕಷ್ಟ ಆಕತಿಪ್ಪ, ದೇವಿ ಭಾಳ ಉಗ್ರ ಇರ್ತಾಳ, ಭಾಳ ಹೈರಾಣ ಐತೆ, ಹೆಚ್ಚು ಕಡಿಮೆ ಆದ್ರೆ ನಮಗೆ ಕಾಡಾಟ ಹತ್ತದ ಅಂದ್ಕೂಡ್ಲೇನ. ಕಡಿಕ್ ಒಂದು ದಿನ ಮಾಡ್ಯಾರ ಸತ್ಸಂಗ ಮಾಡಕ್ಕ. ಯಾವ್ದ್ರಿ? ಶಿವರಾತ್ರಿ ಮಾಡ್ಯಾರ. ಕಡಿಕ್ ಒಂದು ದಿನಾರ ನಿನ್ನ ಪೈಕಿ ಇಟ್ಕೋರ, ಉಪವಾಸ ಇರಿ ಶಿವರಾತ್ರಿ ದಿನ. ನಾವು ಉಪವಾಸ ಮಾಡ್ತೀವಿ ಹೆಂಗ್ರಿ? 1 ಕಿಲೋ ಸಾಬೂದಾನಿ ತರಿಸಿ, ಮನೆಯಾಗ 4 ಮಂದಿ ಇದ್ರಂದ್ರೆ 20 ಸೇರಿಂದ ಒಂದು ಮಂಡಾಳ ಚೀಲ ತರಿಸಿ, 1 ಕಿಲೋ ಗುಗ್ರಿ ಹಾಕಿ, 1-2 ಕಿಲೋ ಗೆಣಸ, 1-2 ಕಿಲೋ ಏನ್ರಿ ಅದು ದ್ರಾಕ್ಷಿ, ಮತ್ತೊಂದು 1-2 ಕಿಲೋ ಶೇಂಗಾದ ಉಂಡಿ, ಖಜೂರಿ ತಿನ್ನೋದ ತಿನ್ನೋದ. 1 ತಿಂಗಳು ಸಾಂತಿ, ಒಂದು ದಿನ ಮಾಡಿ ಕಲಾಸ ಮಾಡಿಬಿಡ್ತೀರಿ. 1 ತಿಂಗಳು ತಿನ್ನೋದು ಖರ್ಚಾಗು ರೊಕ್ಕ, ಒಂದಿನ ಕಲಾಸ ಮಾಡಿ ಉಪವಾಸ ಮಾಡಿ ಉಪವಾಸ ಮಾಡಿ. ಉಪ ಅಂದ್ರೆ ಇರುವುದು, ವಾಸ ಅಂದ್ರೆ ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರುವುದು. ನಮ್ಮ ಮನಸ್ಸನ್ನು ಪರಮಾತ್ಮನ ಸಮೀಪ ಇಡೋದಕ್ಕೇನಂತಾರ ಅಂದ್ರೆ ಉಪವಾಸ ಅಂತೀವಿ. ನಾವೇನು ಹಂಗೆ ಮಾಡಂಗಿಲ್ಲರಿ, ಮಂದಿ ಕಂಡು ಉಪವಾಸ ಮಾಡಿ ಕಂಗಾಲು ಕಂಗಾಲು ಕಂಗಾಲಾಗಿ ಯಾವಾಗ ಹೊತ್ತು ಮುಣಗಿತ್ತು, ಯಾವಾಗ ಒಗ್ಗರಣೆ ತಿಂದೀವಿ, ಯಾಕ್ರಿ ಗಬಾ 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 ಹೊಟ್ಟಿಟ್ಟು ಹಂಗೆ ತಿಂದು ಉಪವಾಸ ಮಾಡ್ತೀವಿ ನಾವು. ನಮಗೆ ಇದನ್ನೂ ಆಗೋದಿಲ್ಲ ಅಂತಂದ್ರೆ ಶಿವರಾತ್ರಿ ಆದ 15 ದಿನಕ್ಕೆ ಒಂದು ಹುಣ್ಣಿಮೆ ಬರ್ತದೆ. ಏನು ಬರ್ತದ್ರಿ? ಹೋಳಿ ಹುಣ್ಣಿಮೆ ಬರ್ತಿಲ್ಲ. ವರ್ಷದಾಗ 1 ತಿಂಗಳ ಶಿವನ ಪೂಜೆ ಮಾಡು, ಆಗಲ್ಲ ಅಂದು 9 ದಿನಾರ ಮಾಡು, ಅದನ್ನೂ ಆಗಲ್ಲ ಅಂದ್ರೆ 1 ದಿನಾರ ಮಾಡು. ನಿನ್ನ ಬಾಯಾಗ ಮಣ್ಣು ಅಂತಾರವರು, 1 ದಿನ ಮಾಡ್ಲಿಕ್ಕಾದ್ರೆ ಎಣ್ಣೆ ಹೆಚ್ಚು ಹೊಯ್ಕೋತ ಹೋಗಿಬಿಡು. ಏನು ನೋಡ್ರಿ, ಶಿವರಾತ್ರಿ ಆದಮೇಲೆ ಯಾಕೆ ಹೋಳಿ ಹುಣ್ಣೆ ಇಟ್ಟಾರ? ಯಾಕ್ರಿ ಅಪ್ಪೋರೆ, ಬೇರೆ ಟೈಮ್ದಾಗ ಹೋಳಿ ಹುಣ್ಣೆ ಇಡ್ಬೇಕಾಗಿತ್ತ? ಅವಾಗ ಯಾಕೆ ಇಟ್ಟಾರ ಅಂದ್ರೆ, ಮಗನೇ 1 ದಿನಾರ ಪರಮಾತ್ಮನ ಪೂಜೆ ಮಾಡೋದಿಗ್ಲಿಕ್ಕಂದ್ರೆ ನೀನು ನೀವು ಹೊಯ್ಕೋತ ಹಂಗೆ ಹೋಗ್ಬಿಡು ಜನ್ಮ ಜನ್ಮಕ್ಕೆ. ನಿನ್ನ ಜೀವನದೊಳಗೆ ಹೊಯ್ಕೋತ ತಿರುಗಾಡೋದು ಬರ್ದಾನ ದೇವ್ರು. ಹೋಗಿ ಯಾರಿಗೇನು ಮಾಡೋದೈತೆ, ಯಾರ್ಯಾರಿಗೇನು ಮಾಡೋಕ್ಕೆ ಬರೋಂಗಿಲ್ಲ. ಹೌದಿಲ್ಲ? ನಮ್ಮ ಹಿರಿಯರು ಭಾಳ ಸುಂದರವಾಗಿರ್ತಕ್ಕಂಥ ಪದ್ಧತಿ ಹಾಕಿಕೊಟ್ಟಾರ. ಆ ಪದ್ಧತಿಗೆ ಅನುಸಾರವಾಗಿ ನಡ್ಕೊಂಡಿವಿ ಅಂತಂದರೆ ಎಲ್ಲಿ ಅಲ್ಲಿಯೋದು ಹತ್ತಂಗಿಲ್ಲ, ಎಲ್ಲ ನಮ್ಮ ತಕ್ಕನೇ ಇರ್ತದೆ. ನೀನು ಅಂಗಳದೊಳಗಣ ಕಾಶಿ ವಾರಣಾಸಿಗಳಾಗ್ತವೆ ತಿಳಿತ್ರಿ. ನಾವು ಹಂಗೆ ಮಾಡಂಗಿಲ್ಲ, ಇದ್ದದ್ದು ಬಿಡ್ತೀವಿ, ಇಲ್ಲದಲ್ಲಿ ಹುಡುಕ್ಯಾಡೋದ 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 ಹುಡುಕ ಎಲ್ಲಿ ಐತೆ ಅಲ್ಲಿ ಹುಡುಕ್ಯಾಡಂಗಿಲ್ಲ, ಎಲ್ಲಿ ಇಲ್ಲ ಅಲ್ಲಿ ಹುಡುಕ್ಯಾಡಕ್ಕೆ ಹೋಕ್ಕಿವಿ. ಹುಡುಕ್ಯಾಡಕ್ಕೆ ಹೋದಲ್ಲೆಲ್ಲ ಹೊಲಸು ಮಾಡಿ ಬರ್ತೀವಿ ಮತ್ತೆಲ್ಲ ಥರ.
ಕಾಂಡ ಕಾಂಡಲೇ ಹೊಲಸು ಮಾಡಿ ಬರ್ತೀವಿ. ಅದಕ್ಕೆ ನಿಜಗೊಂಡ್ರೆ ಏನು ಹೇಳ್ಯಾರ ಅಂತಂದ್ರೆ, ಕೈವಲ್ಯ ಪದ್ಧತಿ ಶಾಂತಿ ಸಂತೋಷ ಅಥವಾ ಈ ಸಂಸಾರದ ಜಂಜಡಗಳಿಂದ ಮುಕ್ತಿಯನ್ನು ಪಡ್ಕೋಬೇಕು, ಇದಕ್ಕೊಂದು ಪದ್ಧತಿ ಹೇಳ್ಯಾರ, ಒಂದು ರೀತಿ ರಿವಾಜವನ್ನು ಹೇಳ್ಯಾರ. ಆ ಪದ್ಧತಿಯನ್ನು ಯಾರು ತಿಳಿಸ್ತಾರೆ, ಯಾವ ಪದ್ಧತಿಯೊಳಗೆ ನಡೆದ್ರೆ ನಮಗೆ ಪರಮಾತ್ಮನ ಕೃಪೆ ಆಗ್ತದೆ ಅನ್ನೋದನ್ನು ಬಹಳ ಸುಂದರವಾಗಿ ಮಹಾತ್ಮರು ಹೇಳ್ತಾ ಬಂದಿದ್ದಾರೆ. ಹಾಗಾದ್ರೆ ನಿಜಗೊಂಡ್ರೆ ಏನು ಹೇಳಾಕತ್ತಾರಪ್ಪ ನಮಗೆ? ಹೌದು, ನಮಗೆ ಎಲ್ಲರಿಗೆ ಮೋಕ್ಷ ಬೇಕಾಗ್ಯದ. ಎದರಿಂದ ಮೋಕ್ಷ ಬೇಕಾಗ್ಯದ? ಬಂಧದಿಂದ, ಬಂಧನದಿಂದ ಮೋಕ್ಷ ಆಗಬೇಕಾಗ್ಯದ, ಬಿಡುಗಡೆ ಆಗಬೇಕಾಗ್ಯದ. ಬಿಡುಗಡೆ ಎದರಿಂದ ಆಗ್ತದ? ಕೈವಲ್ಯದಿಂದ ಆಗ್ತದ. ಕೈವಲ್ಯ ಅಂದ್ರೆ ಏನು? ಕೈವಲ್ಯದಲ್ಲಿ ಎಷ್ಟು ಪ್ರಕಾರಗಳದಾವ, ಆ ಕೈವಲ್ಯವನ್ನು ಯಾರು ಕರುಣಿಸ್ತಾರೆ ಅನ್ನೋದನ್ನು ನಾಳಿನ ದಿನ, ಅದನ್ನು ಯಾರು ಹೇಳ್ತಾರ ಅನ್ನೋದನ್ನು ಪದ್ಯವನ್ನು ಪ್ರಾರಂಭ ಮಾಡೋಣ. ಗುರುಗಳ ಬಗ್ಗೆ ಹೇಳ್ತಾರೆ ಭಾಳ ಮಂದಿ, ನಾ ಗುರು ನೀ ಗುರು ಅಂತೇಳಿ ಗಾರ್ರ ಗುರು ಮಾಡಿ ನಮ್ಮನ್ನೆಲ್ಲ ಕೆಡಿಸಿ ಹಾಕಿಬಿಟ್ಟಾರ. ಜಾತಿಗೊಬ್ಬ ಗುರು ಹುಟ್ಟಿ ನೀತಿ ಕೆಡ್ಸಾಕತ್ತಾರ, ತಿಳಿತಿಲ್ರಿ. ಎಲ್ಲರೂ ಗುರುಗಳಾಗಿ ಕೂತಾರ, ಶಿಷ್ಯರಾಗವ್ರು ಯಾರೂ ಇಲ್ಲ. ಇಲ್ಲ, ಇನ್ನು ಮನ್ಯಾಗನ ಗುರುಗಳದಾರೆ, ಇನ್ನು ಮನ್ಯಾಗ ನಮಗೆ ನಾವು ಗುರುಗಳಾಗಿ ನಮಗೆ ನಾವು ನಮ್ಮ ಅಂಡ್ರ ಮಕ್ಕಳಿಗೆ ನಿಮ್ಮ ಬಂಧು ಬಳಗಕ್ಕೆ ನೀವು ಉಪದೇಶ ಕೊಡು ಕಾಲು ಬರ್ತಾವೆ ಮುಂದೆ. ನಿಜವಾದ ಗುರು ಅಂದರೆ ಯಾರು? ಹಾಂ, ಯಾವ ಗುರುವಿಗೆ ಶರಣಾಗಬೇಕು, ಗುರುಗಳಲ್ಲಿ ಎಷ್ಟು ಪ್ರಕಾರದಾರ ಅನ್ನೋದನ್ನು ನಾಳೆಯಿಂದ ಚಿಂತನೆಗಳನ್ನು ಮಾಡೋಣ ಅಂತ ಹೇಳಿ, ನನ್ನ ಅರಿವಿರದ ವಾಗ್ರೂಪ ಶಿವಪುಷ್ಪಗಳನ್ನು ಪರಮಾತ್ಮನ ಚರಣಾರವಿಂದಗಳಿಗೆ ನಾನು ಸಮರ್ಪಣ ಮಾಡ್ತೀನಿ. ಹರ ಓಂ ತತ್ಸತ್. ಜೈ ಮಂಗಲಂ, ಜೈ ನಮಃ.